ಹಾಯ್, ನನ್ನ ಹೆಸರು ಫ್ರಮ್ ಟೆಕ್ ಅಂಡ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ರಿಯಲ್ಮಿ ಅವರು ರೀಸೆಂಟಾಗಿ ಲಾಂಚ್ ಮಾಡಿರುವಂಥ ಒಂದು ಮೋಸ್ಟ್ ಅಫೋರ್ಡಬಲ್ ಟ್ಯಾಬ್ಲೆಟ್ ಇರುವಂಥದ್ದು ರಿಯಲ್ಮಿ ಪ್ಯಾಡ್ ಮಿನಿ ಅಂತ. ಮೊನ್ನೆ ರಿಯಲ್ಮಿ ಪ್ಯಾಡನ್ನು 20-21 ಸಾವಿರ ರೇಂಜಲ್ಲಿ ಲಾಂಚ್ ಮಾಡಿದರು. ಈ ಒಂದು ಟ್ಯಾಬ್ಲೆಟ್ ಏನಿದು ಸುಮಾರು 14-15 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಿರುವಂಥದ್ದು ಆಯಿತು. ಒಂದು ಪ್ರೈಸ್ ರೇಂಜಲ್ಲಿ ಅಂಥ ಕಾಂಪಿಟೇಷನ್ಗಳು ಯಾವುದೂ ಇಲ್ಲ. ಟ್ಯಾಬ್ಲೆಟ್ ಮಾರ್ಕೆಟೇ ಒಂದು ರೀತಿ ನಮ್ಮ ಭಾರತದಲ್ಲಿ ತುಂಬ ಸಣ್ಣದು ಅಂತ ಹೇಳ್ಬೋದು. ನಾನಿವತ್ತು ಈ ಒಂದು ಟ್ಯಾಬ್ಲೆಟನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಟ್ಯಾಬ್ಲೆಟ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೋತೀರಾ? ಮತ್ತು ರಿಯಲ್ಮಿ ಅವರು ರಿಯಲ್ಮಿ ಬಡ್ಸ್ Q2S ಅಂತ ಒಂದು ಟ್ರೂ ವೈರ್ಲೆಸ್ ಇಯರ್ಬಡ್ ಅನ್ನು ಕೂಡ ಲಾಂಚ್ ಮಾಡಿದ್ರು. ಒಂದು ರೀತಿ ಟ್ರಾನ್ಸ್ಪರೆಂಟ್ ಕೇಸ್ ಇದಾಗಿರುವಂಥದ್ದು ಆಯಿತಾ. ಇದಕ್ಕೂ ಕೂಡ ಎಕ್ಸಾಕ್ಟ್ ಆಗಿದೆ. ನಾನು ಅನ್ಬಾಕ್ಸ್ ಏನು ಮಾಡಲ್ಲ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸನ್ನು ಕೊನೆಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಅಂಡ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ರಿಯಲ್ಮಿ ಪ್ಯಾಡ್ ಮಿನಿ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಟ್ಯಾಬ್ಲೆಟ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗ್ತಿರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಈ ಒಂದು ಟ್ಯಾಬ್ಲೆಟ್ ನೋಡೋಕೆ ಸಿಗುತ್ತೆ. ಒಂದು ಲೆವೆಲಿಗೆ ವೆಯ್ಟ್ ಇದೆ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸಾಲಿಡ್ ಬಿಲ್ಡ್ ಅಂತ ಟಚ್ ಮಾಡಿದ ತಕ್ಷಣ ಗೊತ್ತಾಗೋಯ್ತು ನನಗೆ. ಮತ್ತು ಇದರ ಕೆಳಗಡೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಮತ್ತು ವಾರಂಟಿ ಕಾರ್ಡ್, ಮತ್ತು ಅದ್ರ ಪಕ್ಕ ಇನ್ನೊಂದು ಬಾಕ್ಸ್ ಇದೆ. ಆ ಬಾಕ್ಸನ್ನು ಆಮೇಲೆ ಓಪನ್ ಮಾಡ್ತೀನಿ. ಮತ್ತು ಇದರೊಳಗಡೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಕೂಡ ಇರುವಂಥದ್ದು. ಇನ್ನು ಈ ಒಂದು ಬಾಕ್ಸ್ ಒಳಗೆ ನಿಮಗೆ 18 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ವಿಷಯ ಅಂತೀನಿ. ಮತ್ತು USB Type-C ಡಾಟಾ ಕೇಬಲ್ ಇರುವಂಥದ್ದು, ಟೈಪ್ ಸಿ ಕೊಟ್ಟಿದ್ದರೆ ಅದೇ ಒಂದು ಖುಷಿ ವಿಷಯ. ಅದನ್ನು ಬಿಟ್ಟರೆ ಬೇರೇನು ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಏನು ಡೈರೆಕ್ಟಾಗಿ ಈ ಒಂದು ಟ್ಯಾಬ್ಲೆಟಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಲಿಟ್ರಲಿ ಈ ಒಂದು ಟ್ಯಾಬ್ಲೆಟ್ ಅಲ್ಯೂಮಿನಿಯಂ ಕೇಸಿಂದ ಆಗಿರುವಂಥದ್ದು, ಅಲ್ಯೂಮಿನಿಯಂ ಬಾಡಿ ಆಯಿತಾ. ಸೊ ಸಾಲಿಡ್ ಬಿಲ್ಡ್ ಅಂತ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ಒಂದು ಟ್ಯಾಬ್ಲೆಟ್ ಏನಿದೆ, ಇದು ಸುಮಾರು 372 ಗ್ರಾಮ್ ವೆಯ್ಟ್ ಇರುವಂಥದ್ದು ಆಯಿತಾ. ಒಂದು ವೆಯ್ಟ್ ನಮಗೆ ಫೀಲ್ ಆಗುತ್ತೆ. ಸೊ ಇದು ತುಂಬ ಹೆವಿ ದೊಡ್ಡ ಟ್ಯಾಬ್ಲೆಟ್ಟು ಅಲ್ಲ, ತುಂಬ ಸಣ್ಣ ಟ್ಯಾಬ್ಲೆಟ್ ಫ್ಯಾಬ್ಲೆಟ್ ಅನ್ಬೋದು. ಬೇಕಾದರೆ ಈ ಒಂದು ಟ್ಯಾಬ್ಲೆಟ್ ಏನಿದೆ ಇದು 8.7 ಇಂಚಿನ ಡಿಸ್ಪ್ಲೇನ ಹೊಂದಿರುವಂಥದ್ದು, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ಒಂದು ಲೆವೆಲಿಗೆ ತಿನ್ನಾಕ್ ಕೂಡ ಇದೆ, 7.6 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಒಂದು ಪ್ರೈಸ್ ರೇಂಜ್ಗೆ ಒಂದು ರೀತಿ ತುಂಬ ಯುನೀಕ್ ಅನ್ಬೋದು. ಇಷ್ಟು ಅಂದರೆ 15,000 ರೂಪಾಯಿ ಒಳಗಡೆ ಇಷ್ಟು ತಿನ್ನಾಗಿರುವಂಥ ಟ್ಯಾಬ್ಲೆಟ್ ಒಂದು ರೀತಿ ಹೊಸದು ಅಂತ ಅನ್ಬೋದು. ಬೇಕಾದರೆ ಫ್ರಂಟಲ್ಲಿರುವಂಥದ್ದು ಗ್ಲಾಸು, ಅವರು ಯಾವುದೇ ಸ್ಕಿನಿಂಗ್ ಗಾರ್ಡನ್ನು ಫ್ರಂಟಲ್ಲಿ ಹಾಕಿಲ್ಲ. ಮತ್ತು ಮುಂದಗಡೆ ಇರುವಂಥ ಬೆಜಲ್ಸು ಕಿತ್ಕೊಂಡು ದೊಡ್ಡದಾಗಿದೆ. ಸೊ ಹಳೆಯ ಫೋನ್ಗಳು ಬರ್ತಿತ್ತು ನೋಡಿ, ಅಷ್ಟು ದೊಡ್ಡ ದೊಡ್ಡ ಬೆಜಲ್ ಇರುವಂಥದ್ದು. ಟಾಪು ಮತ್ತು ಬಾಟಮು ರೈಟು ಲೆಫ್ಟು ಕೂಡ ಒಂದು ಲೆವೆಲ್ಗೆ ದೊಡ್ಡ ಬೆಜಲ್ ಅಂತಲೇ ಹೇಳ್ಬೋದು. ಫ್ರಂಟಿಂದ ಒಂದು ನೋಡ್ಬೋದು ನಾರ್ಮಲ್ ಲುಕ್ಕಿಂಗು. ಹಿಂದಕ್ಕೆ ಬಂತು ಅಂದರೆ ಆಗಿಲ್ಲದಂಗೆ ಮೆಟಾಲಿಕ್ ಬಾಡಿಯನ್ನು ಹೊಂದಿರುವಂಥ ಸಾಲ್ಟ್ ಬಿಲ್ಡು. ಬಟ್ ಏನಪ್ಪ ಅಂದರೆ ನೀವು ಎಲ್ಲಿ ಈ ಟೇಬಲ್ ಅಥವಾ ಎಲ್ಲರೂ ಇಟ್ಕೊಂಬಿಟ್ಟಿಂಗ್ ಅಂದರೆ ಸ್ಕ್ರ್ಯಾಚ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಅದರಿಂದ ಒಂದು ಕೇಸನ್ನು ಕವರ್ ತೊಗೊಂಡ್ರೆ ತುಂಬ ಒಳ್ಳೇದು ನಂಗೆ ಅನ್ನಿಸ್ತಾ. ಹಂಗೆ ಹಿಂದ್ಗಡೆ ನಿಮಗೆ ಒಂದು ರೀತಿ ತುಂಬ ಪ್ರೀಮಿಯಂ ಫೀಲ್ನ ಕೊಡುತ್ತೆ, ಲುಕ್ ನೋಡ್ಬೋದು ತುಂಬ ಪ್ರೀಮಿಯಂ ಆಗಿದೆ. ಹಿಂದ್ಗಡೆ ನಿಮಗೆ ಸಿಂಗಲ್ ಕ್ಯಾಮ್ರಾ ಸಿಗ್ತಾ ಇದೆ, ಯಾವುದೇ ಫ್ಲ್ಯಾಶನ್ನು ಹಿಂದೆ ಕೊಟ್ಟಿಲ್ಲ, ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೂಡ ಹಿಂದೆ ಇಲ್ಲ, ಮುಂದೆನೂ ಇಲ್ಲ, ಸೈಡೂ ಇಲ್ಲ. ಸೊ ಈ ಒಂದು ಟ್ಯಾಬ್ಲೆಟಲ್ಲಿ ಕಂಪ್ಲೀಟ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲವೇ ಇಲ್ಲ ಆಯಿತಾ. ಸೊ ಒಂದು ರೀತಿ ಹಿಂದ್ಗಡೆ ಕ್ಲೀನ್ ಡಿಸೈನ್ ಅಂತ ಅನ್ಬೋದು. ಇದರ ಫ್ರೇಮ್ ಕೂಡ ಅಷ್ಟೇ, ಮೆಟಾಲಿಕ್ ಫ್ರೇಮು. ಈ ಒಂದು ಟ್ಯಾಬ್ಲೆಟಲ್ಲಿ ನಿಮಗೆ USB Type-C ಪೋರ್ಟ್ ಇದೆ, ಮತ್ತು 3.5 ಹೆಡ್ಫೋನ್ ಜಾಕ್ಸ ಇರುವಂಥದ್ದು, ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ. ಬಟ್ ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ, 2 ಸಿಮ್ಮು ಅಥವಾ 1 ಸಿಮ್ ಒಂದು SD ಕಾರ್ಡ್ ಬೇಕಾದರೆ ಹಾಕ್ಕೊಬೋದು. ಮತ್ತು ಮೇಲ್ಗಡೆ ಕೆಳಗಡೆ ಎರಡು ಕಡೆಯೂ ಕೂಡ ಸ್ಪೀಕರ್ ಗ್ರಿಲ್ ಇದೆ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಇದೆ ಅಂತ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜಿಗೆ ಟಾಪ್ ನಾಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ. ಒಂದು ಬೆಲೆಗೆ ಆಯಿತಾ, 14-15 ಸಾವಿರ ಪ್ರೈಸ್ ರೇಂಜಿಗೆ ಬೆಂಕಿ ಡಿಸೈನ್ ಅಂತ ಅನ್ನಿಸ್ತು ನನಗೆ. ಸೊ ಸಖತ್ ಇಂಪ್ರೆಸ್ ಮಾಡ್ತು. ಈ ಬಿಲ್ಡ್ ಇದೆ ಅಲ್ವ, ಈ ಬಿಲ್ಡ್ ಒಂದು ರೀತಿ ತುಂಬ ಪ್ರೀಮಿಯಂ ಫೀಲ್ ಕೊಡುತ್ತೆ. ಯಾರು ಕೂಡ ನೋಡಿದ್ರು ಹಿಂದ್ಗಡೆಯಿಂದ ಕಡಿಮೆ ದುಡ್ಡಿನ ಟ್ಯಾಬ್ಲೆಟ್ ಅಂತನಲ್ಲ. ಸೊ ಆ ರೀತಿ ಇರುವಂಥದ್ದು ನಂಗೆ ತುಂಬ ಖುಷಿ ಆಯಿತು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟ್ಯಾಬ್ಲೆಟ್ನಲ್ಲಿ 8.7 ಇಂಚಿನ HD+ ಅಂತ ಅನ್ಬೋದ್ರು. ಬೇಕಾದ್ರೆ HD+ ಡಿಸ್ಪ್ಲೇನ ಹೊಂದಿರುವಂಥದ್ದು, ಅಂಥ ಹೆವಿ ರೆಸೊಲ್ಯೂಷನ್ ಇಲ್ಲ. ಇಷ್ಟು ದೊಡ್ಡ ಡಿಸ್ಪ್ಲೇ ಆಗಿರೋದ್ರಿಂದ ಸ್ವಲ್ಪ ಹತ್ರಕ್ಕೆ ಹೋದರೆ ಬೇಕಾದ್ರೆ ನಾವು ಪಿಕ್ಸೆಲ್ಗಳನ್ನ ಕೂಡ ನೋಡ್ಬೋದು. ಈ ಒಂದು ಡಿಸ್ಪ್ಲೇ ಅಂಥ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ ಅಲ್ಲ, ಅಂಥ ಇಂಪ್ರೆಸಿವ್ ಡಿಸ್ಪ್ಲೇ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ. ಒಂದು ಲೆವೆಲಿಗೆ ಡೀಸೆಂಟ್ ಆಗಿದೆ. IPS LCD ಡಿಸ್ಪ್ಲೇ, ಸೊ ಅದೇ ಒಂದು ಖುಷಿ ಪಡ್ಬೇಕು ನಾವು. ಸೊ ನಾರ್ಮಲ್ ಯೂಸಿಗೆ ಪರವಾಗಿಲ್ಲ ಅನ್ಕೋತೀನಿ ಆಯಿತಾ. ಮೀಡಿಯಾ ಕನ್ಸಂಪ್ಷನ್ಗೂ ಓಕೆ, ಬಟ್ ಬೆಲೆ ನೋಡಿಕೊಂಡು ಯೂಶ್ವಲಿ ಈ ಪ್ರೈಸ್ ಅಂದರೆ ಟ್ಯಾಬ್ಲೆಟ್ಗಳು ನೀವು ಯಾವುದೇ ತೊಗೊಂಡ್ರು ಕೂಡ ಸಿಮಿಲರ್ ಫೀಚರ್ನೇ ಹೊಂದಿರ್ತವೆ. ಅದನ್ನೆಲ್ಲ ನೋಡಿಕೊಂಡ್ರೆ ಇದು ಪರವಾಗಿಲ್ಲ ಅನ್ನಿಸ್ತು. ಅಟ್ಲೀಸ್ಟ್ ಫುಲ್ HD ಕೊಟ್ಟಿರೋ ಚೆನ್ನಾಗಿರ್ತಾ ಇತ್ತು ನಂಗೆ ಅನ್ನಿಸ್ತಂಗೆ. ಬಟ್ ಈ ಪ್ರೈಸ್ ರೇಂಜಲ್ಲಿ ನೀವು ಯಾವ್ದು ತೊಗೊಂಡ್ರು ಕೂಡ ನಿಮಗೆ ಆಲ್ಮೋಸ್ಟ್ HD+ ಸಿಗುತ್ತೆ. ಸೊ ಈ ಸ್ಪೆಸಿಫಿಕೇಷನ್ಗೆ ಇದು ಓಕೆ ಅಂತೀನಿ. ವ್ಯೂಯಿಂಗ್ ಆ್ಯಂಗಲ್ಸ್ ಎಲ್ಲ ನಂಗೆ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನಿಸಿಲ್ಲ ನನಗೆ. ಬಟ್ ಸ್ಟಿಲ್ ಡಿಸ್ಪ್ಲೇ ಒಂದು ಬೆಲೆಗೆ
ಓಕೆ, ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟ್ಯಾಬ್ಲೆಟ್ ಎರಡು ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 3 GB RAM ಮತ್ತು 32 GB ಸ್ಟೋರೇಜ್ ಮತ್ತು 4 GB RAM ಮತ್ತು 64 GB ಸ್ಟೋರೇಜು. ನಾನು ಈ ಒಂದು ರ್ಯಾಮ್ನ ಸ್ಟೋರೇಜನ್ನು ಚೆಕ್ ಮಾಡ್ದಂಗೆ, ಇದು ನಾನು ಟೆಸ್ಟ್ ಮಾಡ್ದಂಗೆ UFS ಸ್ಟೋರೇಜ್ ಆಗಿರುವಂಥದ್ದು, UFS 2.1 ಇರಬಹುದು ನಂಗೆ ಅನ್ನಿಸ್ದಂಗೆ. ತುಂಬ ರೀಡ್ಯೂ ರೇಟ್ ಎಲ್ಲ ತುಂಬ ಫಾಸ್ಟ್ ಆಗಿದೆ ಅಂತ ಅನ್ನಿಸ್ತಾ ನನಗೆ, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಂಪ್ರೆಸಿವ್ ವಿಷಯ ಇದರಲ್ಲಿ UFS ಸ್ಟೋರೇಜನ್ನು ಕೊಟ್ಟಿರುವಂಥದ್ದು ಮತ್ತು ರ್ಯಾಮ್ ಬಂದುಬಿಟ್ಟು LPDDR4X RAM. ಓಕೆ ಅಂತೀನಿ, ಟ್ಯಾಬ್ಲೆಟ್ಗೆ ಸೂಪರ್ ವಿಷಯ ಒಂಥರ ನೋಡೋದಕ್ಕೋದ್ರೆ. ಇನ್ನು ಈ ಒಂದು ಟ್ಯಾಬ್ಲೆಟಿನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಇದರಲ್ಲಿ ನಿಮಗೆ ಯೂನಿಸಾಕಿಂದು T616 ಪ್ರೊಸೆಸರ್ ಇರುವಂಥದ್ದು, 12 nm ಟೆಕ್ನಾಲಜಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್. ಇದು ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಈ ಒಂದು ಪ್ರೈಸ್ ರೇಂಜ್ಗೆ ನೀವು ಯಾವುದೇ ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಕಂಪೇರ್ ಮಾಡಿಕೊಂಡ್ರೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟ್ಯಾಬ್ಲೆಟ್ ಇದಾಗುತ್ತೆ ನಂಗೆ ಅನ್ನಿಸ್ತಂಗೆ. ಏನಕ್ಕೆಂದರೆ ಕಾಂಪಿಟೇಷನ್ ಇಲ್ಲ ಗುರು. ಸೊ ಈ ಒಂದು ಬೆಲೆಗೆ ಒಂದು ಲೆವೆಲಿಗೆ ಇದೇ ಪವರ್ಫುಲ್ ಆಗಿರುವಂಥದ್ದು. ನಾನು ಅಂತೂ ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 2.5 lakh ರೇಟಿಂಗನ್ನು ಕೊಡ್ತಾರುವಂಥದ್ದು. ಕ್ರೇಜಿ ಇಂಪ್ರೆಸಿವ್ ವಿಷಯ. ನಾನು BGMI ಚೆಕ್ ಮಾಡಿದೆ, ಇದರಲ್ಲಿ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು, ಎಕ್ಸ್ಟ್ರೀಮು ಅಲ್ಟ್ರಾ ಆಪ್ಷನ್ ಎಲ್ಲ ಇಲ್ಲ, ಹೈ ಸೆಟ್ಟಿಂಗ್ ಆಡ್ಕೊಬೋದು. ಒಂದು ಲೆವೆಲಿಗೆ ಸ್ಮೂತಾಗಿ ಪ್ಲೇ ಆಗುತ್ತೆ, ನಾನು ಚೆಕ್ ಮಾಡಿದಂಗೆ ಅಂಥ ಹೆವಿ ಲ್ಯಾಗ್ ಆಗುತ್ತೆ ಅಂತ ಅನಿಸಿಲ್ಲ. ಇದು ಒಂದು ಲೆವೆಲಿಗೆ ಪವರ್ಫುಲ್ಲೇ, ಈ ಡಿಸ್ಪ್ಲೇ ಕೂಡ ಅಂತ ಏನು ದೊಡ್ಡದಿಲ್ಲ. ಸೊ ಅದರಿಂದ ಆರಾಮಾಗಿ ಮ್ಯಾನೇಜ್ ಮಾಡುತ್ತೆ ಮತ್ತು ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೇನು ಅಂಥ ಪ್ರಾಬ್ಲಮ್ ಆಗುತ್ತೆ ಅಂತ ಅನಿಸಿಲ್ಲ. ಮತ್ತು ಯೂಸರ್ ಇಂಟರ್ಫೇಸ್ ಕೂಡ ಅಷ್ಟೇ, ಒಂದು ಲೆವೆಲಿಗೆ ಸ್ಮೂತ್ ಆಗಿದೆ, ಹಂಗೆ ಇದುವರೆಗೂ ಎಲ್ಲೂ ಕೂಡ ಹೆವಿ ಲ್ಯಾಗ್ ಅನಿಸಿಲ್ಲ. ನಿಮಗೆ ಇದು 60 Hz ಆಗಿರೋದ್ರಿಂದ ಡಿಸ್ಪ್ಲೇ ಸ್ವಲ್ಪ ಸ್ಟಟರ್ ಅನಿಸ್ಬೋದು ಕೆಲವು ಜನಕ್ಕೆ, ಆ ಸ್ಟಟರ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ನೀವು ಕಡಿಮೆ ದುಡ್ಡಿನ ಫೋನ್ ತೊಗೊಂಡ್ರು ಕೂಡ ಅದರಲ್ಲಿ ಆ ಒಂದು ಫೀಲ್ ಇದ್ದೇ ಇರುತ್ತೆ, ಸ್ಲೋ ಅನ್ನೋ ಒಂದು ಫೀಲ್ ಇರುತ್ತೆ. ಅಂದರೆ ನಿಮಗೆ 60 Hz ಗೊತ್ತಾಗ್ಬಿಡುತ್ತಲ್ಲ ಫೀಲು, ಸೊ ಅದಿದ್ದೇ ಇರುತ್ತೆ. ಸೊ ಅದಕ್ಕೇನು ಮಾಡೋಕ್ಕಲ್ಲ. ಬಟ್ ಪ್ರೊಸೆಸರ್ ಈ ಒಂದು ಬೆಲೆಗೆ ಈ ಒಂದು ಟ್ಯಾಬ್ಲೆಟ್ಗೆ ಸೂಪರ್ ಚೆನ್ನಾಗಿದೆ. ನಿಮಗೆ ಅಂಥ ಕೆಟ್ಟ ಪ್ರೊಸೆಸರನ್ನು ಹಾಕಿಲ್ಲ, ಒಂದು ಮಿಡ್ ಎಂಡ್, ಒಂಥರ ಮಿಡ್ ಎಂಡ್ ಪ್ರೊಸೆಸರ್ ಅಂತ ಅನ್ಬೋದು. ಬೇಕಾದರೆ ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಒಂದು ಫೋನಲ್ಲಿ ರೇರಲ್ಲಿ ಸಿಂಗಲ್ ಕ್ಯಾಮ್ರಾ, ಫ್ರಂಟಲ್ಲೂ ಕೂಡ ಸಿಂಗಲ್ ಕ್ಯಾಮ್ರಾ. ರೇರಲ್ಲಿರುವಂಥದ್ದು 8 MP ಎಂದು F2.0 ಅಪರ್ಚರು. ಇದು ತೆಗೆಯುವಂಥ ಫೋಟೋ ನನಗೆ ಅಷ್ಟೊಂದೇನು ಇಂಪ್ರೆಸ್ ಮಾಡಲಿಲ್ಲ, ಕ್ಲಾರಿಟಿ ಅಷ್ಟೊಂದೇನು ಚೆನ್ನಾಗಿಲ್ಲ. 8 MP ಅಂದರೆ ಅದು ಕೂಡ ಸಿಂಗಲ್ ಫ್ಲ್ಯಾಶ್ ಕೂಡ ಕೊಟ್ಟಿಲ್ಲ. ಸೊ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಫ್ರಂಟ್ ಕ್ಯಾಮ್ರಾ 5 MP F2.2, ಇದು ಕೂಡ ಪರವಾಗಿಲ್ಲ ಅಂತ ಒಂದು ಲೆವೆಲ್ಗೆ. ರಿಯರ್ ಕ್ಯಾಮ್ರಾಗಿಂತ ಫ್ರಂಟ್ ಕ್ಯಾಮ್ರಾ ಒಂದು ಸ್ವಲ್ಪ ಇಷ್ಟ ಆಯಿತು. ಕ್ಲಾರಿಟಿ ನೋಡ್ತಾ ಇದ್ದೀರ ತೋರಿಸ್ತೇನೆ ನಿಮಗೆ. ಡೇರ್ಡಲ್ ಚೆನ್ನಾಗಿ ಬರುತ್ತೆ, ಹೊರಗಡೆಯಲ್ಲಿ ಚೆನ್ನಾಗಿ ಬರುತ್ತೆ, ಒಳಗಡೆ ಕ್ಲಾರಿಟಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅನ್ನಿಸ್ತು. ವೀಡಿಯೋಗ್ರಫಿ ಬಂತು ಅಂತಂದರೆ ರಿಯರ್ ಕ್ಯಾಮ್ರಾ ನಿಮಗೆ ಫುಲ್ HD ಫ್ರಂಟು 720p ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಇದು ಈ ಟ್ಯಾಬ್ಲೆಟ್ಟೆಲ್ಲ ನೀವು ಫೋಟೋ ತೆಗೆಯೋದಕ್ಕೋಸ್ಕರ ಅಥವಾ ವೀಡಿಯೋ ಶೂಟ್ ಮಾಡೋದಕ್ಕೋಸ್ಕರ ಅಲ್ಲ. ಸೊ ಜಸ್ಟ್ ನೀವು ಏನಾದರೂ ಮಕ್ಕಳಿಗೆ ಅಥವಾ ನೀವೇನಾದರೂ ಆಫೀಸ್ ವರ್ಕಿಗೆ ಅಥವಾ ಆನ್ಲೈನ್ ಕ್ಲಾಸ್ ಏನಾದರೂ ಮಕ್ಕಳು ತೊಗೋತಾ ಇದ್ದಾರೆ ಅಂತಂದರೆ ಆ ಟೈಮಲ್ಲಿ ಯೂಸ್ ಮಾಡೋದಕ್ಕಷ್ಟೇ ಅಥವಾ ಮೀಡಿಯಾ ಕನ್ಸಂಪ್ಷನಿಗೆ ಅಷ್ಟೇ ಆಯ್ತಾ ಇದೆ. ಏನಾದ್ರು ಹೆವಿ ಯೂಸರ್ಸಿಗಲ್ಲ, ಹೆವಿ ಕ್ಯಾಮ್ರಾಗೋಸ್ಕರ ಅಂತೂ ಅಲ್ಲವೇ ಅಲ್ಲ. ಸೊ ಪರ್ಸ್ನಲಿ ನಂಗೆ ಅನ್ನಿಸ್ದಂಗೆ ಈ ಥರ ಟ್ಯಾಬ್ಲೆಟ್ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿದರೆ ಮಕ್ಕಳಿಗೋಸ್ಕರ ಅಂತ ಅಂದ್ಕೋತೀನಿ 99%. ಏನಕ್ಕೆ ಅಂದರೆ ಈ ಒಂದು ಬೆಲೆ ಮೋಸ್ಟ್ ಆಫ್ ದ ಜನಕ್ಕೆ ಅಫೋರ್ಡಬಲ್ ಆಗಿರುವಂಥ ಪ್ರೈಸ್ ರೇಂಜ್ ಇದು 15,000 ಒಳಗಡೆ ಅಂತ ಅಂದರೆ. ಸೊ ನೋಡೋಣ ಬೇರೆ ಸ್ಪೆಸಿಫಿಕೇಶನ್ ಹೆಂಗಿದೆ ಅಂತ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಆಗ್ಲೇದಂಗೆ ಇದರಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಫೇಸ್ ಅನ್ಲಾಕ್ ಇದೆ. ಫೇಸ್ ಅನ್ಲಾಕ್ ಒಂದು ಲೆವೆಲಿಗೆ ಫಾಸ್ಟಾಗಿ ಇರುವಂಥದ್ದು, ನನಗೆ ಎಲ್ಲೂ ಕೂಡ ಸ್ಲೋ ಅನಿಸಿಲ್ಲ. ನೋಡ್ಬೋದು ಪಟ್ 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 ಅಂತ ಅನ್ಲಾಕ್ ಮಾಡುತ್ತೆ. ರಿಯಲ್ಮಿ ಯೂಶ್ವಲಿ ನೋಡ್ಬೋದು ಎಂಥ ಇದಾದ್ರೂ ಪಟ್ 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 ಅನ್ಲಾಕ್ ಮಾಡುತ್ತೆ. ಇಂಪ್ರೆಸಿವ್ ವಿಷಯ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಈ ಒಂದು ಟ್ಯಾಬ್ಲೆಟ್ನಲ್ಲಿ 6400 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ. ಈ ಒಂದು ಸ್ಕ್ರೀನ್ ಸೈಜ್ಗೆ ಓಕೆ ಅಂತೀನಿ. ಆಯ್ತಾ, ಎಷ್ಟೋ ಫೋನ್ಗಳಲ್ಲಿ ಫೋನಲ್ಲೇ 7000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥ ಫೋನ್ಗಳು ನೋಡಿದ್ದೀವಿ ನಾವೆಲ್ಲರೂ ಕೂಡ. ಇವ್ರನ್ನ ಸ್ವಲ್ಪ ಜಾಸ್ತಿ ಕೊಡಬೇಕಾಗಿತ್ತು. ಟ್ಯಾಬ್ಲೆಟ್ನ ಸೈಜಿಗೆ ಓಕೆ ನಂಗೆ ಅನ್ನಿಸ್ದಂಗೆ ಒಂದು ಮಾಡ್ರೇಟ್ ಯೂಸಿಗೆ ಒಂದಿನ ಬರ್ಬೋದು ಅನ್ಕೋತೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ಬೋದಾಗಿತ್ತು, 6400 ಓಕೆ ಅಂತೀನಿ. ಮತ್ತು ಬಾಕ್ಸ್ ಒಳಗೆ 18 W ಚಾರ್ಜರ್ನ ಕೊಟ್ಟಿದ್ರೆ ಯೋಚನೆ ಮಾಡ್ಕೊಳ್ಳಿ. 6400 mAh ಕೆಪಾಸಿಟಿ, 18 W ಚಾರ್ಜ್ ಮಾಡಬೇಕು ಅಂದರೆ ಎಷ್ಟು ಟೈಮ್ ತೊಗೊಬೋದು ಅಂತ ಸ್ವಲ್ಪ ಸ್ಲೋಗೆ ಚಾರ್ಜ್ ಆಗುತ್ತೆ. ಸೊ ಈ ರೀತಿ. ಮತ್ತು ರಿವರ್ಸ್ ಚಾರ್ಜಿಂಗ್ ಕೂಡ ಇದೆ ಈ ಒಂದು ಟ್ಯಾಬ್ಲೆಟಿಂದ, ಬೇರೆ ಒಂದು ಫೋನ್ ಅಥವಾ ಏನಾದರೂ ಬೇಕಾದರೂ ಚಾರ್ಜ್ ಕೂಡ ಮಾಡ್ಕೊಬೋದು, ಒಂದು ಒಳ್ಳೆಯ ವಿಷಯ ಅಂತ. ಇನ್ನು OS ಬಗ್ಗೆ ಮಾತಾಡಬೇಕಂತ ಅಂದರೆ ಇದರಲ್ಲಿ ಆ್ಯಂಡ್ರಾಯ್ಡ್ 11 ಬೇಸ್ ರನ್ ಆಗ್ತಿರುವಂಥ ರಿಯಲ್ಮಿ UI ಇರುವಂಥದ್ದು ಆಯಿತಾ. ಸೊ ಈ ಒಂದು ಟ್ಯಾಬ್ಲೆಟ್ ಏನಿದೆ ಇದು ಒಂದು ರೀತಿ ಕ್ಲೀನ್ OS, ನಿಯರ್ಲಿ ಸ್ಟಾಕ್, ಒಂಥರ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ. ಮತ್ತು ಯಾವುದೇ ಬೇಡಿರುವಂಥ ಅಪ್ಲಿಕೇಶನ್ ಕೊಟ್ಟಿಲ್ಲ, ನನಗೆ ಹೆವಿ ಖುಷಿ ಆಯಿತು. ಒಂದು ರೀತಿ ನೋಡಿದ ತಕ್ಷಣ ನನಗೆ ಇದು ಸ್ಟಾಕ್ ಆ್ಯಂಡ್ರಾಯ್ಡ್ ಅನ್ನೋದು ಫೀಲ್ ಕೊಡುತ್ತೆ ನನಗೆ ಆಯಿತಾ. ಅದೇ ರೀಸನಿಗೆ ಸ್ವಲ್ಪ ಸ್ಮೂತ್ ಆಗಿದೆ ಅಂತ ಅನ್ನಿಸ್ತು. ಯಾವುದೇ ಜಂಕ್ ಅಪ್ಲಿಕೇಶನ್ ಏನೂ ಇಲ್ಲ. ಸೊ ಇಂಪ್ರೆಸಿವ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಮೂತ್ ಆಗಿದೆ ಈ ಬೆಲೆಗೆ, ಸ್ಮೂತ್ ಅನ್ನಿಸ್ತು. ಹೇಳಿದಾಗಲೇ ಸ್ಟಟರ್ ಇದೆ ಬಟ್ ಸ್ಟಿಲ್ ಸ್ಮೂತ್, ಎಲ್ಲೂ ಕೂಡ ಲ್ಯಾಗಿಲ್ಲಾಗಿ ಅಂತ ಅನಿಸಿಲ್ಲ ನಾನು ಸದ್ಯಕ್ಕೆ ಯೂಸ್ ಮಾಡಿರೋ ಹಾಗೆ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟ್ಯಾಬ್ಲೆಟಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು, ಬಾಟಮ್ಮು ಮತ್ತು ಮೇಲೆ
ಎರಡು ಕಡೆಯೂ ಕೂಡ ಒಂದೊಂದು ಸ್ಪೀಕರ್ ಇದೆ, ಅದು ಸ್ಟೀರಿಯೋ ಸ್ಪೀಕರ್ ಇದೆ, ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಇಂಪ್ರೆಸ್ ಮಾಡ್ತು ನಂಗೆ ಈ ಒಂದು ಬೆಲೆಗೆ ಒಂದು ಒಳ್ಳೆ ಕ್ವಾಲಿಟಿಯ ಸ್ಪೀಕರ್ನ ಹಾಕಿದರೆ. ಮೀಡಿಯಾ ಕನ್ಸಂಪ್ಷನ್ಗಂತೂ ಸೂಪರ್, ಎರಡೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ತುಂಬ ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಇನ್ನು ಈ ಒಂದು ಟ್ಯಾಬ್ಲೆಟ್ನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ, ಸೂಪರ್ ವಿಷಯ. ಮತ್ತು ಬ್ಲೂಟೂತ್ 5.0 ಕೂಡ ಇರುವಂಥದ್ದು ಓಕೆ ಅಂತೀನಿ. ಸೊ ಇದನ್ನು ಬಿಟ್ಟರೆ ನಿಮಗೆ ಕ್ಯಾರಿ ರೆಗ್ರಿಗೇಷನ್ ಅದೆಲ್ಲ ಏನೂ ಸಿಗೋದಿಲ್ಲ. ಆಲ್ಮೋಸ್ಟ್ ಕೆಲವೊಂದು ಬೇಸಿಕ್ ಸೆನ್ಸರ್ಸ್ನೆಲ್ಲ ಹಾಕಿದ್ದಾರೆ, ಅದಕ್ಕೆಲ್ಲ ಏನು ಕಾಂಪ್ರಮೈಸ್ ಮಾಡಿಲ್ಲ ಅವರು. ಸೊ ನೀವು ಆದರೆ ಕೇಳ್ಬೋದು ಒಂದು ಟ್ಯಾಬ್ಲೆಟ್ನ ಒಂದು ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದು ಅಂತ. ನಾನು ಅಂತೀನಿ ಆರಾಮ ಪರ್ಚೇಸ್ ಮಾಡ್ಬೋದು. ಕಾಂಪಿಟೇಷನ್ ಎಲ್ಲ ಗುರಿ, ಒಂದು ಬೆಲೆಗೆ ಇವರು ಲಾಂಚ್ ಮಾಡಿದ್ರೆ ದೊಡ್ಡ ವಿಷಯ. ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಲಾಂಚ್ ಮಾಡಲ್ಲ, ಮಾಡಿದ್ರೆ ಕೂಡ ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ. ಈ ಪ್ರೆಸೆನ್ಸ್ಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟ್ಯಾಬ್ಲೆಟ್ ಆಗಿರುವಂಥದ್ದು, ಒಂದು ಒಳ್ಳೆ ಟ್ಯಾಬ್ಲೆಟ್ ಆಗಿದೆ. ಡಿಸ್ಪ್ಲೇ ಒಂದು ಸ್ವಲ್ಪ ಬ್ರೈಟಾಗಿ ಒಂದು ಸ್ವಲ್ಪ ಚೆನ್ನಾಗಿದೆ, ಬೆಂಕಿ ಇರ್ತದೆ, ಬಟ್ ಚೆನ್ನಾಗಿದೆ ನಂಗೆ ಅನಿಸ್ತದೆ. ಒಂದು ಬೆಲೆ ನೋಡಿಕೊಂಡ್ರೆ ನೀವು ಆರಾಮ ಪರ್ಚೇಸ್ ಮಾಡ್ಬೋದು ಅನ್ನಿಸ್ತು. ಕಾದು ನೋಡೋಣ ಎಷ್ಟು ಲಾಂಚ್ ಮಾಡಿದ್ರೆ. ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ನಾನು ಅಂದ್ಕೊಂಡಿದ್ದೀನಿ 14,000-15,000 ಅಂತ. ಅವ್ರು ಲಾಂಚ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಮಾಡ್ತಾರೆ ಅಂತ. ತೊಗೊಂಡ್ರೆ ನಂಗೆ ಅನಿಸ್ತಾಗ ಒಂದು 4 GB ವೇರಿಯಂಟ್ ತೊಗೊಳ್ಳಿ. ನೀವು ನಾರ್ಮಲ್ ಯೂಸಿಗೆ 3 GBನೂ ಸಾಕು, ಮೀಡಿಯಾ ಕನ್ಸಂಪ್ಷನ್ಗೆಲ್ಲ ಹೆವಿ. ಸ್ವಲ್ಪ ಗೇಮಿಂಗ್ ಮಾಡ್ತೀನಿ ಅಂದ್ರೆ 4 GB ತೊಗೊಂಡ್ರೆ ಒಳ್ಳೆಯದು. ಇನ್ನು ಈ ಒಂದು ರಿಯಲ್ಮಿ ಬಡ್ಸ್ Q2 ಬರೋಣ. ಸೊ ನೋಡ್ಬೋದು. ಸೊ ಈ ಒಂದು ಇಯರ್ಬಡ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ನೋಡ್ಬೋದು ಟ್ರಾನ್ಸ್ಪರೆಂಟ್ ಕೇಸು, ಸಖತ ಮಾಡಿದ್ರು ಮಾತ್ರ. ಸೊ ಇದು ಕೂಡ ಒಂದು ಸುಮಾರು ಒಂದು 2.5 ರೇಂಜಿಗೆ ಲಾಂಚ್ ಆಗ್ಬೋದು ನಂಗೆ ಅನ್ನಿಸ್ದಂಗೆ. ಸೊ ಇದರ ಕ್ಲಾರಿಟಿ ನಾನು ಚೆಕ್ ಮಾಡ್ದಂಗೆ ಬೆಂಕಿ ಇದೆ, ಒಳ್ಳೆ ಕ್ಲಾರಿಟಿಯನ್ನು ಹೊಂದಿರುವಂಥ ಬಡ್ಸ್ ಇದು. ಟಚ್ ಸೆನ್ಸಿಟಿವ್ ಬಟನ್ಸು, ಬಿಲ್ಡ್ ಕ್ವಾಲಿಟಿ, ಬಿಲ್ಡ್ ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ. ಬ್ಯಾಟ್ರಿ ಬ್ಯಾಕಪ್ ಸುಮಾರು ಒಂದು 5.5-6 ಗಂಟೆ ಬರುತ್ತೆ ನಿಮಗೆ. ಮತ್ತು ಬೇಸ್ ನಾನು ಕ್ರೇಜಿ ಕಿತ್ಕೊಂಡು ಕೇಳುತ್ತೆ ಅನ್ನಲ್ಲ, ಒಂದು ಬ್ಯಾಲೆನ್ಸ್ಡ್ ಬೇಸ್ ಇದೆ. ಕ್ಲಾರಿಟಿ ಮಾತ್ರ ತುಂಬ ಇಂಪ್ರೆಸ್ ಮಾಡ್ತು, ಚೆನ್ನಾಗಿ ಆರಾಮ ತೊಗೊಬೋದು ನಂಗೆ ಅನ್ನಿಸ್ದಂಗೆ. ಸೊ ಇದಿಷ್ಟು ಈ ಎರಡು ಗ್ಯಾಜೆಟ್ಗಳ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ವಿಡಿಯೋಗಳಿಗೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಎಡಿಷನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ವಿಡಿಯೋದಲ್ಲಿ.